ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ತುಂಬಾ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣದ ಒಂದು ತಂತ್ರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಸ್ತುಗಳಿಂದ ನೀವು ಯಾರನ್ನು ಬೇಕಾದರೂ ಕೂಡ ವಶೀಕರಣವನ್ನು ಮಾಡಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೊದಲು ಎರಡು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನೀವು. ಅದಾದ ನಂತರ ತಾಮ್ರದ ತಗಡು, ತಾಮ್ರದ ಒಂದು ತಗಡನ್ನು ತೆಗೆದುಕೊಳ್ಳಿ. ಅದಾದ ನಂತರ ಮಣ್ಣಿನ ದೀಪ, ನೀವು ಯಾವುದಾದ್ರೂ ದೀಪವನ್ನು ತೆಗೆದುಕೊಳ್ಳಬಹುದು, ಅಡ್ಡಿ ಇಲ್ಲ. ಮಣ್ಣಿನ ದೀಪ ತೆಗೆದುಕೊಂಡ್ರೆ ತುಂಬ ಪ್ರಭಾವಶಾಲಿಯಾಗಿರುತ್ತೆ. ಮತ್ತೆ ಉಪ್ಪು, ಉಪ್ಪು ತೆಗೆದುಕೊಳ್ಬೇಕು. ಇದು ಡಿಸೈನ್ ಮಾಡಿದ್ದೀನಿ, ಅದು ಬರೀ ಡಿಸೈನ್ ಅಷ್ಟೇ, ಸುಮ್ಮನೆ ಇಟ್ಟಿರಲ್ದು. ಇದು ಈ ಇದನ್ನು ಸುಮ್ಮನೆ ಡಿಸೈನ್ ಮಾತ್ರ ಇಟ್ಟಿದ್ದೀನಿ, ಇದು ಕವಡೆನ ಸುಮ್ಮನೆ ಡಿಸೈನ್ ಇಟ್ಟಿದ್ದೀನಿ ಅಷ್ಟೇ. ಓಕೆ, ಈ ಒಂದು ತಂತ್ರವನ್ನು ನೀವು ಮಾಡಿದ್ರೆ ನೀವು ಇಚ್ಛೆ ಪಟ್ಟಿರೋರು ನಿಮ್ಮನ್ನು ವಶೀಕರಣವನ್ನು ಮಾಡ್ಕೋಬೋದು. ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರನ್ನು ನೀವು ವಶೀಕರಣವನ್ನು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ, ಒಂದು ವಿಳ್ಳೆದೆಲೆಯನ್ನು ನೀವು ತೆಗೆದುಕೊಳ್ಳಿ. ಆ ವಿಳ್ಳೆದೆಲೆಯ ಮೇಲೆ, ಈ ಉಪ್ಪಿನ ಮೇಲೆ ಈ ಒಂದು ವಿಳ್ಳೆದೆಲೆಯನ್ನು ಇಡಿ ಸ್ನೇಹಿತರೆ. ವಿಳ್ಳೆದೆಲೆ ಮೇಲೆ ಇಟ್ಬಿಟ್ಟು ಇದರ ಮೇಲೆ ಒಂದು ದೀಪವನ್ನು ಇಡಿ ಸ್ನೇಹಿತರೆ. ದೀಪವನ್ನು ಇಟ್ಟು ನೀವೇನು ಮಾಡಬೇಕಪ್ಪ ಅಂದರೆ, ಈ ಒಂದು ನೀವೇನು ತೆಗೆದುಕೊಂಡಿರ್ತೀರಲ್ಲ ಈ ತಾಮ್ರದ ತಗಡು, ಈ ತಾಮ್ರದ ತಗಡಿನ ಮೇಲೆ ನಾನೊಂದು ಯಂತ್ರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲು ನೀವೇನು ಮಾಡಬೇಕಂದ್ರೆ, ಒಂದು ರೌಂಡ್ ಶೇಪಲ್ಲಿ ಇದನ್ನು ಮೊದಲು ಬರ್ಕೋಬೇಕು. ರೌಂಡ್ ಶೇಪಲ್ಲಿ ನೀವು ಇದನ್ನು ಬರ್ಕೋಬೇಕು. ನಾನು ತೋರಿಸ್ಕೊಂಡು ಕೊಡ್ತೀನಿ ನೋಡಿ. ನಾನು ಹೇಗೆ ತೋರಿಸ್ಕೊಂಡು ಕೊಡ್ತೀನಲ್ಲ ಸ್ನೇಹಿತರೆ, ಆ ರೀತಿಯಲ್ಲಿ ನೀವು ಅದನ್ನು ಮಾಡಿ. ಸ್ವಲ್ಪ ಝೂಮ್ ಆಗ್ತಾ ಇದೆ ಅದು. ಈ ರೀತಿಯಲ್ಲಿ, ಈ ರೀತಿಯಲ್ಲಿ ಬರೆದು ಈ ರೀತಿಯಲ್ಲಿ ನೀವು ಬರೆದ್ಕೋಬೇಕು. ಈ ರೀತಿಯಲ್ಲಿ ಬರೆದ್ಬಿಟ್ಟು ಈ ರೀತಿಯಲ್ಲಿ ನೀವು ಬರೆದ್ಕೊಂಡು ಈ ರೀತಿಯಲ್ಲಿ ಒಂದು, ಈ ರೀತಿಯಲ್ಲಿ ಒಂದು ಚಿಹ್ನೆ ಬರೀರಿ ಸ್ನೇಹಿತರೆ. ಮೊದಲು ಈ ರೀತಿಯಲ್ಲಿ ಒಂದು ಯಂತ್ರವನ್ನು ನೀವು ಬರೆದ್ಕೋಬೇಕು. ಇದರಲ್ಲಿ ಕೆಲವೊಂದು ಮಂತ್ರಾಕ್ಷರಿ ಬೀಜವನ್ನು ಬಿಡಬೇಕು. ಮೊದಲು ನಾನೇನು ಬರಿತೀನಪ್ಪ ಅಂದರೆ, ಇಲ್ಲಿ ರೀಮ್ ಅನ್ನುವಂತಹ ಒಂದು ಅಕ್ಷರವನ್ನು ಬರಿತೀನಿ. ರೀಮ್ ಅನ್ನುವಂತಹ ಒಂದು ಅಕ್ಷರವನ್ನು ನಾನೀಗ ಬರೆದೆ ಸ್ನೇಹಿತರೆ. ರೀಮ್ ಅನ್ನುವಂತಹ ಅಕ್ಷರವನ್ನು ನಾನು ಬರೆದಿದ್ದೀನಿ. ಇದಾದ ನಂತರ ಇಲ್ಲಿ ಕೆಳಭಾಗದಲ್ಲಿ ನಿಮ್ಮ ಇಚ್ಛೆ ಪಟ್ಟವರ ಹೆಸರನ್ನು ನೀವು ಬರೀರಿ ಸ್ನೇಹಿತರೆ. ನಾನಿಲ್ಲಿ ಹೆಸರು ಅಂತ ಹಾಕ್ತೀನಿ. ಈ ಒಂದು ತಾಮ್ರದ ತಗಡ ಮೇಲೇ ಈ ಒಂದು ಯಂತ್ರವನ್ನು ನೀವು ಮೊದಲು ರಚನೆ ಮಾಡ್ಕೋಬೇಕು. ಇದನ್ನು ನೀವು ಬರೆದ ನಂತರ ರೀಮ್ ಅನ್ನುವಂಥ ಅಕ್ಷರ ಆಯಿತು, ಹೆಸರನ್ನು ಬರೆದಾಯಿತು. ಅದಾದ ನಂತರ ಈ ಭಾಗದಲ್ಲಿ, ಅಂದರೆ ಈ ಜಾಗದಲ್ಲಿ, ಇಲ್ಲಿ ಕ್ಲೀಮ್ ಅನ್ನುವಂತಹ ಒಂದು ಅಕ್ಷರ ಬರೀರಿ ಸ್ನೇಹಿತರೆ. ಕ್ಲೀಮ್ ಹಾಕಿ ಇಲ್ಲಿ ನಾಲ್ಕು ದಿಕ್ಕಿಗೂ ಕ್ಲೀಮ್ ಅನ್ನುವಂತಹ ಅಕ್ಷರವನ್ನು ಬರೀರಿ. ಕ್ಲೀಮ್ ಅನ್ನುವಂಥ ಅಕ್ಷರವನ್ನು ನೀವು ಬರೆದುಬಿಟ್ಟು ಕ್ಲೀಮ್ ಅನ್ನುವಂಥ ಅಕ್ಷರ ಆರು ದಿಕ್ಕಿಗೆ ಬರೀರಿ ಸ್ನೇಹಿತರೆ. ಕ್ಲೀಮ್ ಅನ್ನುವಂಥ ಅಕ್ಷರವನ್ನು ಬರೆದಿರಿ ನೀವು. ಈ ರೀತಿಯಲ್ಲಿ ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರ ಹೆಸರಲ್ಲಿ ಈ ರೀತಿಯಾದಂಥ ಒಂದು ತಾಮ್ರದ ತಗಡಿನ ಮೇಲೆ ಬರೆದ್ಕೊಳ್ಬೇಕು. ಇಲ್ಲಿ ನಾನು ಕ್ಲೀಮ್ ಅನ್ನುವಂಥ ಅಕ್ಷರವನ್ನು ಬರೆದಿದ್ದೀನಿ, ಇಲ್ಲೂ ಕ್ಲೀಮ್ ಅನ್ನುವಂಥ ಅಕ್ಷರ ಬರೆದಿದ್ದೀನಿ, ಇಲ್ಲೂ ಕ್ಲೀಮ್ ಅನ್ನುವಂಥ ಅಕ್ಷರ ಬರೆದಿದ್ದೀನಿ, ಇಲ್ಲೂ ಕೂಡ ಕ್ಲೀಮ್ ಅನ್ನುವಂಥ ಅಕ್ಷರ ಬರೆದಿದ್ದೀನಿ, ಇಲ್ಲೂ ಕ್ಲೀಮ್ ಅಂತ ಅಕ್ಷರ ಬರೆದಿದ್ದೀನಿ, ಇಲ್ಲಿ ಕ್ಲೀಮ್ ಅಂತ ಅಕ್ಷರ ಬರೆದಿದ್ದೀನಿ, ಇಲ್ಲಿ ರೀಮ್ ಅನ್ನುವಂಥ ಒಂದು ಅಕ್ಷರವನ್ನು ಬರೆದ್ಕೊಂಡಿದ್ದೀನಿ, ಇಲ್ಲಿ ಹೆಸರು ಅಂತ ಬರೆದಿದ್ದೀನಿ. ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ, ನೀವೇನು ಮಾಡಿರ್ತಿರಲ್ಲ ಸ್ನೇಹಿತರೆ, ಈ ನೀವೇನು ಈ ಒಂದು ಯಂತ್ರವನ್ನು ರಚನೆ ಮಾಡಿರ್ತಿರಲ್ಲ, ಈ ಒಂದು ದೀಪ ಅಂದರೆ ಈ ಒಂದು ವಿಳ್ಳೆದೆಲೆಯನ್ನು ನೀವೇನು ಈ ವಿಳ್ಳೆದೆಲೆಯನ್ನು ಹಾಕಿ ಇಟ್ಟಿರ್ತಿರಲ್ಲ, ಆ ವಿಳ್ಳೆದೆಲೆಯ ಮೇಲೆ ಈ ಒಂದು ಯಂತ್ರವನ್ನು ಇಡಿ ಸ್ನೇಹಿತರೆ. ಈ ಒಂದು ಯಂತ್ರವನ್ನು ಇಟ್ಟು
ಇದು ನಿರ್ಜನವಾದ ನಿರ್ಜನವಾದಂತಹ ಪ್ರದೇಶದಲ್ಲಿ ಮಾಡಬೇಕು. ಈ ರೀತಿಯಲ್ಲಿ ಈ ಒಂದು ಯಂತ್ರವನ್ನು ಇಟ್ಟು ನೀವು, ನಾನೊಂದು ಮಂತ್ರವನ್ನು ಹೇಳಿಕೊಡ್ತೀನಿ. ಆ ಒಂದು ಮಂತ್ರವು, ಆ ಒಂದು ನೀವೇನು ಉಪ್ಪು ಮತ್ತು ವಿಳ್ಳೆದೆಲೆ ಮತ್ತು ಯಂತ್ರ, ಈ ದೀಪ, ಈ ಮೂರು ಕೂಡ ಹೀಗೆ ಇರಬೇಕು. ಹೀಗೆ ಇಟ್ಕೊಂಡ್ಬಿಟ್ಟು ನಾನೊಂದು ಮಂತ್ರವನ್ನು ಹೇಳಿಕೊಡ್ತೀನಿ. ಆ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಪಠಿಸಬೇಕು ಗುರುಗಳೇ ಅಂದರೆ, ಇದನ್ನು 108 ಬಾರಿ ಇದನ್ನು ಪಠಿಸಬೇಕು. ಇದು ನಿರ್ಜನವಾದಂತಹ ಪ್ರದೇಶದಲ್ಲಿ ಮಾಡಬೇಕು, ಯಾರಿಗೂ ಕೂಡ ಕಾಣಿಸಬಾರದು. ಇದು ಮಾಡುವಂತಹ ಸಮಯ, ಮಾಡುವಂತಹ ದಿನ ಯಾವುದಪ್ಪ ಅಂದರೆ ಭಾನುವಾರ ಇದನ್ನು ಮಾಡಬೇಕು. ಭಾನುವಾರ ಸರಿಯಾದ ಸಮಯ 6 ಗಂಟೆಗೆ ಈ ಒಂದು ತಂತ್ರವನ್ನು ನೀವು ಮಾಡಬೇಕು. ಭಾನುವಾರ 6 ಗಂಟೆಗೆ ಈ ಒಂದು ತಂತ್ರವನ್ನು ಮಾಡಬೇಕು. ಮೊದಲು ಉಪ್ಪನ್ನು ಹಾಕಬೇಕು, ಇಲ್ಲಿ ಬೆಳ್ಳೆದೆಲೆಯನ್ನು ಇಡಬೇಕು, ಯಂತ್ರವನ್ನು ನಾನು ತೋರಿಸ್ದಂಗೆ ಯಂತ್ರವನ್ನು ಬದುಕಬೇಕು. ಅದಾದ ನಂತರ ಮಣ್ಣಿನ ದೀಪವನ್ನು ಇಟ್ಕೋಬೇಕು. ಮಣ್ಣಿನ ದೀಪ ಇಟ್ಟು ಇರಲಿಲ್ಲ ಅಂದರೂ ತಾಪ್ರದ ದೀಪದಲ್ಲಾದರೂ ಇಟ್ಟು ನಡೆಯುತ್ತೆ. ಮಣ್ಣಿನ ದೀಪ ತುಂಬ ಶ್ರೇಷ್ಠವಾದಂಥ. ಈ ರೀತಿಯಲ್ಲಿ ಇಟ್ಟು ನಾನೊಂದು ಮಂತ್ರವನ್ನು ಹೇಳ್ತೀನಿ. ಆ ಒಂದು ಮಂತ್ರವನ್ನು ನೀವು 108 ಬಾರಿ, 108 ಬಾರಿ ಹೇಳಿ ಗುರುಗಳೇ. ನಮ್ಗೆ 108 ಬಾರಿ ಹೇಳಕ್ಕಾಗಿಲ್ಲ ಅಪ್ಪ ಅಂದ್ರೆ 21 ಬಾರಿ ಆದ್ರೂ ಹೇಳಲೇಬೇಕು. ಆ ಮಂತ್ರ ಏನಪ್ಪ ಅಂದ್ರೆ, ಓಂ ನಮೋ ಆದಿರೂಪಾಯ ಕಾಮಾಕ್ಷಿ ಸರ್ವಲೋಕಾಯ ರೀಂ ಕ್ಲೀಂ ವಶಂ. ನಾನು ಹೇಳದ್ನಲ್ಲ, ಆ ಒಂದು ಮಂತ್ರವನ್ನು ನೀವು 108 ಬಾರಿ ಅದನ್ನು ಪಠಿಸಬೇಕು. ಆಗಿಲ್ಲ ಅಂದರೆ 21 ಬಾರಿ ಈ ರೀತಿಯಲ್ಲಿ ಪಠಿಸಬೇಕು. ಇದು ನಿರ್ಜನ ಪ್ರದೇಶದಲ್ಲಿ ಕುಳಿತುಕೊಂಡ್ಬಿಟ್ಟು ನೀವು ಮಾಡಬೇಕು. ನಿರ್ಜನ ಪ್ರದೇಶದಲ್ಲಿ ನೀವು ಕುಳಿತುಕೊಂಡು ಈ ಒಂದು ತಂತ್ರವನ್ನು ನೀವು ಮಾಡಬೇಕು ಸ್ನೇಹಿತರೆ. ಈ ಒಂದು ತಂತ್ರವನ್ನು ಮಾಡಬೇಕು. ಆದರೆ ಈ ತಂತ್ರವನ್ನು ಮಾಡಬೇಕಾದ್ರೆ ನೀವು ಹಿಂದೆ ತಿರುಗಿ ನೋಡಕ್ಕೆ ಹೋಗಬಾರ್ದು. ಈ ಒಂದು ತಂತ್ರವನ್ನು ಮಾಡಿ ಇದನ್ನು, ಈ ಒಂದು ಮಂತ್ರವನ್ನೆಲ್ಲ ಪಠಿಸಿಬಿಟ್ಟು ಈ ಜಾಗವನ್ನು ಹಾಗೆ ಬಿಟ್ಟು ಬಂದ್ಬಿಡಿ. ನೀವು ಅಲ್ಲಿ ಏನು ಮಾಡಕ್ಕೆ ಹೋಗ್ಬೇಡಿ. ಈ ಜಾಗವನ್ನು ಹಾಗೆ, ನಿರ್ಜನ ಪ್ರದೇಶದಲ್ಲಿ ಈ ಜಾಗವನ್ನು ಬಿಟ್ಟು ಬಂದ್ಬಿಡಿ. ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರಾಗವರು ನಿಮ್ಮ ಹಿಂದೆ ಓಡಿ ಬರ್ತಾರೆ ಸ್ನೇಹಿತರೆ. ನಾನು ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ಯಾವ ರೀತಿಯಲ್ಲಿ ಮಾಡಬೇಕಪ್ಪ ಅಂದರೆ, ಮೊದಲು ಈ ರೀತಿಯಾದಂತಹ ಒಂದು ದೀಪವನ್ನು ರಚನೆ ಮಾಡ್ಕೋಬೇಕು. ಅದಾದ ನಂತರ ಉಪ್ಪು, ಮೊದಲು ಈ ಉಪ್ಪನ್ನು ಹಾಕಬೇಕು. ಅದಾದ ನಂತರ ವಿಳ್ಳೆದೆಲೆಯನ್ನು ಇದ್ರ ಮೇಲೆ ಇಡಿ ಸ್ನೇಹಿತರೆ. ವಿಳ್ಳೆದೆಲೆಯನ್ನು ಇಡಬೇಕು. ಅದಾದ ನಂತರ ಈ ರೀತಿಯಾದಂತಹ ಒಂದು ಯಂತ್ರವನ್ನು ನೀವು ರಚನೆ ಮಾಡ್ಕೋಬೇಕು. ಕ್ಲೀಂ ಕ್ಲೀಂ ರೀಂ ಕ್ಲೀಮ್ ಕ್ರೀಮ್ ಅಂತ ಈ ರೀತಿಯಲ್ಲಿ ಯಂತ್ರವನ್ನು ರಚನೆಯನ್ನು ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ, ಈ ರೀತಿಯಲ್ಲೆಲ್ಲ ಎಲ್ಲವನ್ನು ರಚನೆ ಮಾಡಿ. ಈ ಮೊದಲು ಒಂದು ವಿಳ್ಳೆದೆಲೆಯನ್ನು ಇದ್ರ ಮೇಲಿಡಿ. ಅದಾದ ನಂತರ ಯಂತ್ರವನ್ನು ಇದ್ರ ಮೇಲಿಡಿ. ಅದಾದ ನಂತರ ದೀಪವನ್ನು ಈ ಥರ ಇಡಿ. ಹೆಸರು, ಅವ್ರ ಹೆಸರು ಅಲ್ಲಿ ಬರೆದಿರಬೇಕು. ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅವ್ರ ಹೆಸರು ಅಲ್ಲಿ ಬಿಟ್ಟುಬಿಡಬೇಕು, ಬರೆದಿರಬೇಕು. ದೀಪವನ್ನೆಲ್ಲ ಇಲ್ಲಿ ಇಟ್ಬಿಡಿ. ಸಾಕು ಸ್ನೇಹಿತರೆ, ಕೆಲವೇ ದಿನಗಳಲ್ಲಿ ಅವರಾಗವರು ನಿಮ್ಮ ಹಿಂದೆ ಬರ್ತಾರೆ, ಅವರಾಗವರು ನಿಮ್ಮ ಹಿಂದೆ ಓಡಿ ಬರ್ತಾರೆ. ಈ ಒಂದು ಸ್ಥಳವನ್ನು ನೀವು ನಿರ್ಜನವಾದಂತಹ ಪ್ರದೇಶದಲ್ಲಿ ಇದನ್ನು ಮಾಡಿಬಿಟ್ಟು ಅದನ್ನು ಹಾಗೆ ಹಿಂತಿರುಗಿದೆ ನೋಡದೆ ಹಾಗೆ ಬಿಟ್ಟು ಬಂದುಬಿಡಿ. ಅದನ್ನು ತಿರ್ಗಾ ಮಾರನೇ ದಿನ ಆ ಜಾಗಕ್ಕಂತೂ ನೀವು ಹೋಗಬೇಡಿ. ಈ ರೀತಿಯಲ್ಲಿ ಮಾಡಿ ಸ್ನೇಹಿತರೆ, 100% ಅವರಾಗವರು ನಿಮ್ಮ ಹಿಂದೆ ವಶೀಕರಣ ಅಂತೂ 100% ಆಗೇ ಆಗುತ್ತೆ. ಮಾಡಿ, ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಒಳ್ಳೆಯದಾಗಲಿ.